ಖಾಸಗಿ ಕಟ್ಟಡದಿಂದ ಸ್ವಂತ ಕಟ್ಟಡ ಸರ್ಕಾರಿ ಐಟಿಐ ಕಾಲೇಜು ಸ್ಥಳಾಂತರವಾದರೂ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಮಾತ್ರ ತಪ್ಪಲ್ಲ, ಬದಲಾಗಿ ಮತ್ತಷ್ಟು ಸಮಸ್ಯೆಗಳು ಸುತ್ತಿಕೊಳ್ಳುತ್ತಲೇ ಇದೆ. ಶಿಡ್ಲಘಟ್ಟ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಬಳಿಯ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿನ ಖಾಸಗಿ ಕಟ್ಟಡದಲ್ಲಿ 2-3 ವರ್ಷ ನಡೆದಿದೆ. ಕೊನೆಗೆ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ತಿಪ್ಪೇನಹಳ್ಳಿ ಬಳಿ ನಿರ್ಮಾಣಗೊಂಡಂತಹ ಸ್ವಂತ ಕಟ್ಟಡಕ್ಕೆ ಸರ್ಕಾರಿ ಐಟಿಐ ಕಾಲೇಜು ಸ್ಥಳಾಂತರಗೊಂಡಿದ್ದು, ಈ ಶೈಕ್ಷಣಿಕ ವರ್ಷದಿಂದ ಅಲ್ಲಿಯೇ ಪಾಠ ಪ್ರವಚನಗಳು ಕೂಡ ನಡೆಯುತ್ತವೆ. ವಿದ್ಯಾರ್ಥಿಗಳು ಹೊಸ ಕಟ್ಟಡಕ್ಕೆ ಹೋದ ಖುಷಿ ಶಿಡ್ಲಘಟ್ಟ ಮೊದಲ ದಿನಕ್ಕೆ ಸೀಮಿತವಾಗಿದೆ. ತಿಪ್ಪೇನಹಳ್ಳಿ ಶಿಡ್ಲಘಟ್ಟದಿಂದ 6 ಕಿಲೋಮೀಟರ್ ದೂರದಲ್ಲದೆ ಇನ್ನು ಕಾಲೇಜಿನ 300 ವಿದ್ಯಾರ್ಥಿಗಳ ಪೈಕಿ ಶೇಕಡ 100ಕ್ಕೂ ಹೆಚ್ಚು ಮಂದಿ ಬೇರೆ ಬೇರೆ ತಾಲೂಕು ಊರುಗಳಿಂದ ಇಲ್ಲಿಗೆ ಓದಲು ಬರುತ್ತಿದ್ದಾರೆ. ಇನ್ನುಳಿದ ಶೇಕಡ 20-30 ಮಂದಿ ವಿದ್ಯಾರ್ಥಿಗಳಷ್ಟೇ ಸ್ಥಳೀಯರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ, ವಿಜಯಪುರ, ಚಿಂತಾಮಣಿ ತಾಲೂಕಿನಿಂದಲೂ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಿದ್ದಾರೆ. ಮೊದಲು ಸಿಗುವ ಬಸ್ ಹಿಡಿದು ಹತ್ತಿ ಬಂದರೆ ಕಾಲೇಜಿನ ಸಮಯಕ್ಕೆ ಬರಬಹುದು. ಇನ್ನು 2ನೇ ಬಸ್ ಹತ್ತಿ ಬಂದರೆ ಆಗಲೇ ಕಾಲೇಜು ಆರಂಭವಾಗಿ 1/2 ಗಂಟೆ ಕಳೆದಿರುತ್ತದೆ ಎಂದು ಸರ್ಕಾರಿ ಐಟಿಐ ಕಾಲೇಜಿಗೆ ಭೇಟಿ ನೀಡಿದಾಗ ವಿದ್ಯಾರ್ಥಿಗಳು ಅವರ ಸಮಸ್ಯೆಗಳನ್ನು ಹೇಳಿಕೊಂಡರು. ಗೌರ್ಮೆಂಟ್ ಐಟಿಐ ಕಾಲೇಜ್ ಹೋಗ್ತಾ ಇದ್ದೀನಿ. ಇದು ನಮ್ಮ ಬೆಳಗ್ಗೆ ಹೋಗೋಕ್ಕೆ ಬರೋಕ್ಕೆ ಬಸ್ ಸೌಕರ್ಯ ಇಲ್ಲ. ಬೆಳಗ್ಗೆ ಒಂದು ಬಸ್ ಇದೆ, ಅದು ಮಿಸ್ ಆದರೆ ಮತ್ತೆ 10 ಗಂಟೆಗೆ ಇರುತ್ತೆ. ಮತ್ತು ಪ್ರೇಯರ್ಗೆ ಇಲ್ಲಿ ಸೇರಿಸಲ್ಲ, ಲೇಟ್ ಆದರೆ ಸರ್ಸ್ ಬೈತಾರೆ. ಮತ್ತು ಭಾನುವಾರ ಹೊತ್ತು ಎಲ್ಲ ವಿಂಡೋಸ್ ಎಲ್ಲ ಒಡ್ಡಾಕಿದ್ದಾರೆ. ಮತ್ತು ಒಳಗಡೆ ಪ್ರಾಕ್ಟಿಕಲ್ ರೂಮಲ್ಲೆಲ್ಲ ಮಾಡೋ ಕರೆಂಟು ಕರೆಕ್ಟಾಗಿಲ್ಲ. ಮಧ್ಯಾಹ್ನ ಹೊತ್ತೇ ಪ್ರಾಕ್ಟಿಕಲ್ ಇರೋದು ನಮಗೆ, ಆದರೆ ಮಧ್ಯಾಹ್ನ ಹೊತ್ತೇ ಕರೆಂಟ್ ಹೋಗುತ್ತೆ, ಪ್ರಾಕ್ಟಿಕಲ್ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಮತ್ತು ವಾಟರ್ ಇಲ್ಲ ಸರ್, ಮಧ್ಯಾಹ್ನ ಹೊತ್ತು ಊಟ ತಿನ್ನೋಕ್ಕೆ ವಾಟರ್ ಇಲ್ಲ. ನನ್ನ ಹೆಸರು ರಾಘವೇಂದ್ರ ಅಂತ, ನಾನು ಚಿಂತಾಮಣಿಯಿಂದ ಬರ್ತಾಯಿದ್ದೀನಿ. ನಾನು ಇಲ್ಲಿ ಶಿಡ್ಲಘಟ್ಟ ಗೌರ್ಮೆಂಟ್ ಐಟಿಐ ಎಲೆಕ್ಟ್ರಿಷಿಯನ್ ಟ್ರೇಡಲ್ಲಿ ಟ್ರೈನಿಂಗ್ ತೊಗೊತಾಯಿದ್ದೀನಿ. ಇಲ್ಲಿ ಕಾಲೇಜೇನೋ ಶಿಫ್ಟ್ ಆಗಿದೆ, ಆದರೆ ಇಲ್ಲಿ ನಾವು ಓಡಾಡೋದಕ್ಕೆ ಕಷ್ಟ ಆಗೋಗ್ಬಿಟ್ಟಿದೆ. ಬೆಳಗ್ಗೆ ಬಸ್ ಇದ್ದರೆ ಒಂದಿರುತ್ತೆ, ಇಲ್ಲಾಂದರೆ ಅದು ಮಿಸ್ ಆದರೆ ನಮಗೆ ಕಷ್ಟ ಆಗುತ್ತೆ. ಇಲ್ಲ ಅದು ಆಟೋದಲ್ಲಿ ಬಂದ್ರೂ ನಮಗೆ ಕ್ಲಾಸಸ್ ತೊಗೊಳೋದಕ್ಕೆ ಲೇಟ್ ಆಗೋಗುತ್ತೆ. ಮತ್ತು ಓಡಾಡೋದೇ ಆಗೋಗುತ್ತೆ, ಬರೀ ಓಡಾಡಿಕೊಂಡೇ ಇದ್ಬಿಡ್ತೀವಿ. ಓದೋಕ್ಕಂತೂ ಆಗ್ತಾಯಿಲ್ಲ. ಕಾಲೇಜಲ್ಲಿ ಕುಡಿಯೋಕ್ಕೆ ನೀರು ಇದೆ, ನೀರೇ ಇಲ್ಲ. ನಾವು ಬಾಟ್ಲ್ ಎತ್ಕೊಂಬರ್ಬೇಕು. ಬಾಟ್ಲಲ್ಲಿ ಒಂದು ಬಾಟ್ಲಲ್ಲಿ ನೀರು ಕುಡಿದ್ರೆ ಅದು ಸಾಲೋದು ಇಲ್ಲ. ಮತ್ತು ಇಲ್ಲಿ ಮೊದಲು ಚಿಂತಾಮಣಿಯಿಂದ ಶಿಡ್ಲಘಟ್ಟ ಟೌನಲ್ಲಿ ಆಗಿದ್ದರೆ ಒಳ್ಳೆಯ ಸೌಕರ್ಯ ಇರ್ತಾಯಿತ್ತು. ಇವಾಗ ಹಳ್ಳಿಗೆ ಬರಬೇಕು, ಹಳ್ಳಿಯಲ್ಲ ಹಳ್ಳಿಗೆ ಟ್ರಾವೆಲ್ ಮಾಡೋದಕ್ಕೆ ನಮಗೆ ಜಾಸ್ತಿ ಕಷ್ಟ ಆಗ್ತಾಯಿದೆ. ಮಂಜುನಾಥ್ ಅಂತ, ನಾವು ಇಲ್ಲಿ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ವಿ. ಸುಮಾರು 10 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಕಾಲೇಜು ಮೊದಲು ಹನುಮಂತಪುರ ಗೇಟಲ್ಲಿತ್ತು ಸರ್. 2007ರಲ್ಲಿ ಪ್ರಾರಂಭ ಆಗಿ ಹನುಮಂತಪುರ ಗೇಟಲ್ಲಿತ್ತು. ಅಲ್ಲಿಂದ ನಮಗೆ ಸುಮಾರು ತೊಂದರೆಗಳಿತ್ತು. ಅಲ್ಲಿಂದ ಮತ್ತೆ ನಾವು ಶಿಡ್ಲಘಟ್ಟ ಟೌನ್ಗೆ ಬಂದ್ವಿ ಸರ್. ಶಿಡ್ಲಘಟ್ಟ ಟೌನ್ ಚಿಕ್ಕಬಳ್ಳಾಪುರ ರೋಡಲ್ಲಿ ಕೆರೆ ಹಂಚಲ್ಲಿ ನಮಗೊಂದು ಖಾಸಗಿ ಕಟ್ಟಡದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಅದಾದಮೇಲೆ ನಮಗೆ 2010ರಲ್ಲಿ ಈ ತಿಪ್ಪೇನಹಳ್ಳಿಯಲ್ಲಿ ಜಮೀನನ್ನು ಹ್ಯಾಂಡ್ ಓವರಿಗೆ ಕೊಟ್ಟು 2016ರಲ್ಲಿ ನಮಗೆ ಶಂಕುಸ್ಥಾಪನೆ ಆಯಿತು MLA ಅವ್ರ ಕಡೆಯಿಂದ. ಅಲ್ಲಿಂದ ನಮಗೆ ವರ್ಕು ಕುಂಟುತ್ತಾ ಸಾಗಿ ಸಾಗಿ ಲಾಸ್ಟ್ಗೆ 2019
ಮಾರ್ಚಲ್ಲಿ ಈ ಒಂದು ಬಿಲ್ಡಿಂಗು ಇನಾಗ್ರೇಷನ್ ಆಯಿತು. ಈ ಬಿಲ್ಡಿಂಗ್ ಇನಾಗ್ರೇಷನ್ ಆಗಬೇಕು ಆದಾಗಿನಿಂದ ಕೂಡ ನಾವು ನಮಗೆ ಡಿಪಾರ್ಟ್ಮೆಂಟಿಂದ ತುಂಬ ಒತ್ತಡ ಇತ್ತು ಇಲ್ಲಿಗೆ ಶಿಫ್ಟ್ ಆಗಬೇಕು ಅಂತ. ಯಾಕೆಂದರೆ ನಮಗೆ ಶಿಡ್ಲಘಟ್ಟದಲ್ಲಿ 117,000 ರೂಪಾಯಿ ಬಾಡಿಗೆ ಇತ್ತು. ನಮ್ಮ ತರಬೇತಿನ ನೀಡೋಂಥ ಮಾಸ್ಟರ್ಗಳು ಮೇಡಮ್ ಅವರು ಆಗಿರ್ಬೋದು ಅವ್ರು ಬರೋದಕ್ಕೂ ಕೂಡ ಬಸ್ ಫೆಸಿಲಿಟಿ ತುಂಬ ಕಷ್ಟ ಇದೆ. ಆಮೇಲೆ ಇನ್ನೊಂದೇನೆಂದರೆ ನಾವು ಇಲ್ಲಿ ತರಬೇತಿ ನಮ್ಮದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಈ ಇನ್ಸ್ಟಿಟ್ಯೂಟಲ್ಲಿ ನಾವು ತರಬೇತಿನ ಕೊಡಬೇಕಂತಂದರೆ ನಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸಸ್ ಇದೆ ಸರ್. ಎಲ್ಲ ನಮ್ಮಲ್ಲಿ 9 ಟ್ರೇಡ್ ಇದೆ, 9 ಟ್ರೇಡ್ ಕೂಡ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸಸ್ಸು. ಈ ಕೋರ್ಸಸ್ನ ರನ್ ಮಾಡಬೇಕಂದ್ರೆ ನಮಗೆ ಮಿನಿಮಮ್ ಅಂತಂದರು 8 hours ಟೈಮಿಂಗ್ಸ್ ಇರೋದು. ಆ 8 hoursಲ್ಲಿ ನಮಗೆ 4.5 hours ಬರೀ ಪ್ರಾಕ್ಟಿಕಲ್ ಮಾಡಬೇಕು. ಪ್ರಾಕ್ಟಿಕಲ್ ಮಾಡಬೇಕಂತಂದರೆ ಕರೆಂಟ್ ಅಂತೂ ನಾವು ಕೇಳೋದೇ ಬೇಡ ಸರ್. ಈ ಕರೆಂಟ್ ಬಗ್ಗೆ ಮೊನ್ನೆ KDP ಮೀಟಿಂಗಲ್ಲಿ ಕೂಡ ನಮ್ಮ ಪ್ರಿನ್ಸಿಪಾಲ್ ಸರ್ ಹೋಗಿ MLA ಗಮನಕ್ಕೆ ಕೂಡ ತಂದಿದ್ರು. ಅಲ್ಲಿ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ರು, 3 ದಿನದಲ್ಲಿ ರೆಡಿ ಮಾಡಿಕೊಡ್ತೀವಿ ಅಂತ. ಅದಾದಮೇಲೆ ಲೆಟ್ರ್ ಕೊಟ್ಟಿಲ್ಲ ಅಂತಂದರು. ನಾವು KEB ಲೆಟ್ರ್ ಕೂಡ ಕೊಟ್ಟು KEB ಹೋಗಿ ನಾವು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಕರೆಂಟ್ ಇಲ್ಲಿಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇಲ್ಲಿಗೆ ಬಂದಿರೋಂಥ ಲೈನ್ಸು 1 ಲೈನ್ ಮೇಲೆ 5 ಲೈನ್ 4 ಲೈನ್ ಏನೋ ಹೋಗಿದೆ ಅಂತೆ. ನಾವು ಆ 4 ಲೈನ್ಗೆ ಎಲ್ಲಾದರೂ LC ತೊಗೊಂಡ್ರೆ ಅಂದರೆ ಇಲ್ಲಿ ಕರೆಂಟ್ ಕೊಡೋಕ್ಕೆ ಬರೋದಿಲ್ಲ, ನೀವೇನಾದರೂ ಜನ್ರೇಟರ್ನ ಅರೇಂಜ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ.